ಒಂದು ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ರಾಮದುರ್ಗ ತಾಲೂಕು ಅಹಿಂದ ಸಂಘಟನೆಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಅವರು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದರು. ನಮಗೆ ಏಪ್ರಿಲ್ 14ರಂದು ನಮಗೆ ಈ ಸಂಘಟನೆ ತಾಲೂಕು ಅಧ್ಯಕ್ಷ ಪೋಸ್ಟನ್ನು ಕೊಟ್ಟಿದ್ದಾರೆ. ನಾವು ಇದ್ರೊಳಗೆ ಏನೈತಿ ಅಂತಂದ್ರೆ ತಾಲೂಕ ಪ್ರತಿ 134 ಹಳ್ಳಿವರೆಗೂ ನಾವು ಪಂಚಾಯತಿ ವೈಸ್ 11 ಮಂದಿ ಬಾಡಿ ಕಮಿಟಿಗಳನ್ನು ಮಾಡಿ ಇಲ್ಲಿ ರೈತರಾಗಿರ್ಬೋದು, ನಮ್ಮ ಅಲ್ಪಸಂಖ್ಯಾತರಾಗಿರ್ಬೋದು, ಎಸ್ಸಿ ಸಮುದಾಯದವರಾಗಿರ್ಬೋದು, ಅವರಿವರನ್ನದೇ ಜಾತಿಯಿಂದ ಎಲ್ಲ ಜನರನ್ನು ನಮ್ಮ ಸಂಘಟನೆ ಒಳಗೆ ತಗೊಂಡು ನಾವು ಸಂಘಟನೆ ಸಂಘನ ಕಟ್ತಾ ಇದ್ದೀವಿ. ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಲಿ ಅಂತ ಹೇಳಿ ನಾವು ಈ ಸಂಘಟನೆಯನ್ನು ಪ್ರತಿ ಹಳ್ಳಿ ಹಳ್ಳಿವರೆಗೂ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ 5 ಗ್ಯಾರಂಟಿಗಳನ್ನು ಕೊಟ್ಟಂಥ ನಮ್ಮ ಸಿದ್ದರಾಮಯ್ಯ ಸರ್ ನೂತನದಲ್ಲಿ ನಡೆಯುವಂಥ ಸರ್ಕಾರ ಇದೆ, ಬೆಳಗಾವಿಯಲ್ಲಿ ಇರುವಂಥ ಸರ್ಕಾರ ಇದೆ. ಹೀಗಾಗಿ ನಾವು ಆ ಸಂಘಟನೆಗೆ ಬೆಂಬಲ ಕೊಡಬೇಕಂತ ನಾವು ಅಹಿಂದ ಸಂಘಟನೆ ಮಾಡ್ತಾ ಇದ್ದೀವಿ. ನಾನು ಬಾಬಾ ಸಿಕಂದರ್ ಮಹಾತ್, ಅಹಿಂದ ಸಂಘಟನೆಯ ತಾಲೂಕು ಅಧ್ಯಕ್ಷರು ರಾಮದುರ್ಗ. ಈ ಸಂಘಟನೆ ಉದ್ದೇಶ ಇಷ್ಟ ಏನಂತಂದರೆ, ಇದು ಸಿದ್ದರಾಮಯ್ಯ ಸಾಹೇಬರು ಬಹಳ ಕಷ್ಟಪಟ್ಟು ಈ ಸಂಘಟನೆ ಹಾಕಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಗ್ರಹ. ಅದಕ್ಕಾಗಿ ಈ ತಾಲೂಕಿನಲ್ಲಿ ನಾವು ಪ್ರತಿ ಹಳ್ಳಿ ಹಳ್ಳಿಗೆ, ಪ್ರತಿ ಗ್ರಾಮ ಪಂಚಾಯತಿಗಳಾಯಿತು ಹಾಗೂ ಪ್ರತಿ ಹಳ್ಳಿ ಹಳ್ಳಿಗೆ, ಪ್ರತಿ ಮನೆ ಮನೆಗೆ ಈ ಸಂಘಟನೆಯನ್ನು ಸದಸ್ಯರನ್ನಾಗಿ ನಾವು ಆಯ್ಕೆ ಮಾಡ್ಕೊಂಡು ನಮ್ಮ ಶಾಸಕರಾದ ಅಶೋಕ ಪಟ್ಟಣ ಅವರ ಈ ನಮ್ಮ ಕ್ಷೇತ್ರದಲ್ಲಿ ನಾವು ಈ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ಈ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಎಲ್ಲ ನಮ್ಮ ಮಾಧ್ಯಮದಲ್ಲಿ ಮತ್ತು ಇದರಲ್ಲಿ ಯಾವುದು ಜಾತಿ ಭೇದ ಭಾವ ಇದರಲ್ಲಿ ಯಾವುದೇ ರಾಜ್ಯ ಮಾಡ್ಕೊಂಡು ಎಲ್ಲ ಜಾತಿ ವರ್ಗಗಳು ಕೂಡ ಈ ಸಂಘಟನೆಯಲ್ಲಿ ಇದೆ. ಎಲ್ಲರೂ ಸೇರಿ ಈ ಸಂಘಟನೆಯನ್ನು ನಾವು ಬೆಳೆಸ್ತೀವಿ ಅಂತೇಳಿ ಈ ಮೂಲಕ ಈ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಹೇಳಿಕೊಡ್ತೇನೆ.